ನಮಸ್ಕಾರ. ನಾವು ಈಗ ರಾಷ್ಟ್ರೀಯ ಮಾನಸಿಕ ವಿಕಲಾಂಗರ ದಿವ್ಯಾಂಗರ ಸಾಧನ ಬೋಧನಾ ಉಪಕರಣಗಳ ಎರಡನೆಯ ಒಂದು ಕಿಟ್ ಅನ್ನು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಕಿಟ್ಟು ಮೂರರಿಂದ ಆರು ವರ್ಷದ ಪ್ರೀ ಪ್ರೈಮರಿ ಗುಂಪಿನ ಮಕ್ಕಳಿಗೆ, ಅಂದರೆ ಆ ಒಂದು ತರಗತಿ ಆ ಒಂದು ಶಾಲೆಗೆ ಹೋಗುವ ಮಕ್ಕಳಿಗಾಗಿದೆ. ಈ ಒಂದು ಕಿಟ್ನಲ್ಲಿ 22 ಸಾಮಗ್ರಿಗಳಿವೆ. ಈ 22 ಸಾಮಗ್ರಿಗಳು ಇದು ಒಂದು ಬ್ಯಾಗ್ ಅನ್ನು ಕೂಡಿ ಸಹ ಸೇರುತ್ತದೆ. ಈ ಒಂದು ಸಾಮಗ್ರಿಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಇದರಲ್ಲಿ ಇರುವ ಸಾಮಗ್ರಿಗಳ ಹೆಸರುಗಳು, ಅಂಕೆಗಳ ಪಜಲ್ಲು, ಅಂಕೆಗಳನ್ನು ಜೋಡಿಸುವಂತಹ ಒಂದು ಸಾಧನ, ಅದಾದ ನಂತರ ಬ್ಲಾಕ್ಸ್ ಒಂದರ ಮೇಲೆ ಒಂದಿಡುವಂತಹದ್ದು, ಅದು PP2. PP3ಯಲ್ಲಿ ಅಬಾಕ ಸ್ಲೇಟು, ಅಂದ್ರೆ ಇದು ಅಂಕೆಗಳನ್ನು ಕಲಿಸಿಕೊಡ್ಲಿಕ್ಕೆ ಬೇಕಾದಂತ ಒಂದು ಸ್ಲೇಟು. ಅದಾದ ನಂತರ PP4 ಫೈನ್ ಮೋಟರ್, ಅಂದ್ರೆ ಸೂಕ್ಷ್ಮ ಚಟುವಟಿಕೆಗಳನ್ನು ಕಲಿಸಲಿಕ್ಕೆ, ಸೂಕ್ಷ್ಮ ಹಿಡಿತವನ್ನು ಕಲಿಸಲಿಕ್ಕೆ ಬೇಕಾದಂತ ಮ್ಯಾಟು. ಆಮೇಲೆ PP5 ಪೆಗ್ ಬೋರ್ಡು, ಅಂದ್ರೆ ವಸ್ತುಗಳನ್ನು ಜೋಡಣೆ ಮಾಡಲಿಕ್ಕೆ ಕಲಿಸುವಂತಹದ್ದು. ಆರನೇದು PP6 ಡಾಲು, ಇದರಲ್ಲಿ ಗಂಡು ಮತ್ತು ಹೆಣ್ಣಿನ ಎರಡು ಕೊಂಬೆಗಳು. PP7 ಮಣಿಗಳು, 20 ಬೇರೆ ಬೇರೆ ಬಣ್ಣದ ಮಣಿಗಳಿರುತ್ತದೆ, ಇದನ್ನು ಪೋಣಿಸ್ಲಿಕ್ಕೋಸ್ಕರ, ದಾರದಲ್ಲಿ ಪೋಣಿಸ್ಲಿಕ್ಕೋಸ್ಕರ. PP8 ಒಂದು ಆಕಾರದಲ್ಲಿ ಜೋಡಿಸುವ ಬೇರೆ ಬೇರೆಯ ಒಂದು ಆಕೃತಿಗಳು. PP9 ಪಿಕ್ಚರ್ ಶೀಟ್ಸ್, ಅಂದ್ರೆ ಬೇರೆ ಬೇರೆ ಚಿತ್ರಗಳನ್ನ ಒಂದಕ್ಕೊಂದು ಜೋಡಿಸುವಂತ ವಸ್ತುಗಳ ಆಕಾರಗಳು. PP10 ಬ್ಲೋಯಿಂಗ್ ಟಾಯ್ಸ್, ಅಂದ್ರೆ ಗಾಳಿಯನ್ನು ಊದಲಿಕ್ಕೆ, ಮಗುವಿಗೆ ಸ್ವರವನ್ನು ಬರೆಸಲಿಕ್ಕೋಸ್ಕರ ಗಾಳಿಯನ್ನು ಊದಲಿಕ್ಕೆ ಬೇಕಾದಂತ ಬೇರೆ ಬೇರೆ ಕೊಳಲು, ಬಬ್ಬಲ್ಲು, ಆಮೇಲೆ ಟ್ರಂಪೆಟ್ಟು, ಸ್ಮಾಲ್ ವಿಸಿಲ್, ಅಂದ್ರೆ ನಮ್ಮ ವಿಸಿಲ್ ಹಾಕ್ತೀವಲ್ಲ ವಿಸಿಲ್. PP11 ಕಲರಿಂಗ್ ಬುಕ್, ಅಂದ್ರೆ ಬಣ್ಣವನ್ನು ಮಾಡಿ ಚಿತ್ರಗಳನ್ನು ಬಿಡಿಸುವಂತ ಕಲರಿಂಗು, ಕ್ರೇಯಾನ್ಸ್ ಇರುತ್ತೆ ಇದರಲ್ಲಿ. PP12 ವುಡನ್ ಫ್ರೂಟ್ ಫಜಲು, ಅಂದ್ರೆ ಹಣ್ಣುಗಳ ಒಂದು ಫಜಲ್ಲು, ಹಣ್ಣುಗಳ ಚಿತ್ರಗಳಿರುವಂತಹ ಫಜಲ್ ಅನ್ನು ಜೋಡಿಸುವಂತದ್ದು. PP13 ವುಡನ್ ಕೌಂಟ್ ಅಂಡ್ ಮ್ಯಾಚ್, ಅಂತ ಹೇಳಿದ್ರೆ ಅಂಕೆಗಳನ್ನ ನಾವು ಕೌಂಟ್ ಮಾಡಿ ಮ್ಯಾಚ್ ಮಾಡುವಂತಹ ವಸ್ತುಗಳಿರುತ್ತೆ ಅದರಲ್ಲಿ. PP14 2 ಬುಕ್ಸ್, ಸೌಂಡ್ ಮತ್ತೆ ಟಚ್ ನ ಫೀಲ್ ಮಾಡುವಂತಹ ಬುಕ್ಸ್ ಗಳಿರುತ್ತೆ, ಇದು ಮಕ್ಕಳು ಅದನ್ನು ಮುಟ್ಟೋದ್ರಿಂದ ಬೇರೆ ಬೇರೆಯ ಸ್ಮೆಲ್ಲು ಮತ್ತೆ ಫೀಲಿಂಗ್ ಬರುತ್ತೆ. ಅದಾದ ನಂತರ LKG ಬುಕ್, ಅಂದ್ರೆ ನಮ್ಮ ನರ್ಸರಿ ಮಕ್ಕಳಿಗೆ ಬೇಕಾಗುವಂಥದ್ದು. ಆಮೇಲೆ PP16 ಹ್ಯಾಂಡ್ ಸಾಫ್ಟ್ ಪಪ್ಪೆಟ್ಸು, ಅಂದ್ರೆ ಕೈಯಲ್ಲಿ ಹಿಡಿಯೋದ್ರಿಂದ ಸಾಫ್ಟ್ನೆಸ್ ಬರುತ್ತೆ ಅಂತ ಒಂದು ಎರಡು ಹ್ಯಾಂಡ್ ಸಾಫ್ಟ್ ಪಪ್ಪೆಟ್ಸ್ ಇರುತ್ತೆ, ಇದನ್ನ ಆಕೃತಿಗಳಲ್ಲಿ ನಾವು ಬೇರೆ ಬೇರೆ ಕಥೆಗಳನ್ನು ಹೇಳ್ಬೋದು. PP17 ಮ್ಯಾಜಿಕ್ ಸ್ಲೇಟು, ಮ್ಯಾಜಿಕ್ ಸ್ಲೇಟ್ ಅಂತ ಹೇಳಿದ್ರೆ ಇದು ಅಳಿಸ್ಲಿಕ್ಕೆ ಬರುವಂತ ಸ್ಲೇಟು. PP18 ಆಲ್ಫಾಬೆಟ್ ವುಡನ್ ಕ್ಯೂಬ್ಸ್ ಇನ್ ಬಾಕ್ಸು, ಈ ಆಲ್ಫಾಬೆಟ್ಸ್ ಅನ್ನ ಕ್ಯೂಬ್ಸ್ ಅನ್ನು ಜೋಡಿಸ್ಕೊಂಡು ಬೇರೆ ಬೇರೆ ಶಬ್ದಗಳನ್ನು ಮಾಡ್ಬೋದು, ಇದರಲ್ಲಿ 26 ಸಂಖ್ಯೆಗಳ ನಂಬರ್ ಬರುತ್ತೆ. PP19 ವುಡನ್ ಲೇಸಿಂಗ್ ಶೂ, ನಮ್ಮ ಒಂದು ಕಾಲಿನ ಒಂದು ರೀತಿಯ ವುಡನ್ ಪ್ಲೇಟ್ ಇರುತ್ತೆ, ಅದರಲ್ಲಿ ಲೇಸು ಲೇಸ್ ಇಂದ ಹೊಲಿಗೆ ಹಾಕುವಂಥದ್ದು, ಒಂದು ಪೇರನ್ನು ಕೊಟ್ಟಿರ್ತಾರೆ. PP20 ರೌಂಡ್ ನೆಸ್ಟಿಂಗ್ ಕಪ್ಸು, ರೌಂಡ್ ಆದಂತ ಅಂದ್ರೆ ಉರುಟವಾದಂತಹ ನೆಸ್ಟಿಂಗ್, ಅಂದ್ರೆ ಒಂದು ಒಂದಕ್ಕೊಂದು ಕೂಡಿಸ್ಕೊಳ್ತಾ ಹೋಗುವಂತಹ ಕಪ್ಸ್ ಇದೆ. ಇದಾದ ನಂತರ PP21 ವುಡನ್ ಫೇಸ್ ಪಜಲು, ಮುಖದ ಆಕೃತಿಯಲ್ಲಿ ಬೇರೆ ಬೇರೆ ಅಂಗಾಂಗಗಳನ್ನು ಗುರುತಿಸಿ, ಕಣ್ಣು ಕಿವಿಗಳನ್ನು ಗುರುತಿಸುವಂತ ಪಜಲು, ಅಂದ್ರೆ ಜೋಡಣೆ ಮಾಡುವಂಥದ್ದು. ಆಮೇಲೆ ನಮ್ಮ ರಾಷ್ಟ್ರೀಯ ಮಾನಸಿಕ ವಿಕಲಾಂಗರ ಬುದ್ಧಿಮಾಂದ್ಯರ ಒಂದು ಕೆಲವು ವಿವರಣೆಗಳಂತಹ ಪುಸ್ತಕಗಳಿವೆ. ಇದರಲ್ಲಿ ಮಗುವನ್ನು ಸ್ವತಂತ್ರವಾಗಿ ತನ್ನ ದಿನನಿತ್ಯದ ಕಾರ್ಯಕ್ರಮ ಕಲಿಸಲಿಕ್ಕೆ ಬೇಕಾದಂತಹ ಸೀರೀಸು, ಅಂದ್ರೆ ಸೆಟ್ ಅಪ್ ಟುವರ್ಡ್ಸ್ ಇಂಡಿಪೆಂಡೆಂಟ್ ಸೀರೀಸ್ ಅಂತ, ಅಂದ್ರೆ ಮಗುವಿಗೆ ಸ್ವಂತವಾಗಿ ಊಟ ಮಾಡುದು, ಸ್ವಂತವಾಗಿ ನೀರು ಕುಡಿಯುವಂಥದ್ದು, ಸ್ವಂತವಾಗಿ ಟಾಯ್ಲೆಟ್ಗೆ ಅಂದ್ರೆ ಬಾತ್ರೂಮಿಗೆ ಹೋಗುವಂಥದ್ದು, ಇವುಗಳನ್ನು ಕಲಿಸ್ಲಿಕ್ಕೆ ಇರುವಂತಹ ಸೀರೀಸು. ಅದೇ ಜೊತೆ ಜೊತೆಗೆ ಫೈನ್ ಮೋಟಾರು, ಕ್ರಾಸ್ ಮೋಟಾರ್, ಅಂದ್ರೆ ಕೈ ಚಟುವಟಿಕೆಗಳು, ಕಾಲ್ ಚಟುವಟಿಕೆಗಳನ್ನು ಕಲಿಸ್ಲಿಕ್ಕೆ ಸಹ ಇದರಲ್ಲಿ ಇರುತ್ತೆ. ಇದರಲ್ಲಿ 9 ಪುಸ್ತಕಗಳಿವೆ. PP23 ಅಂದ್ರೆ ಇದು ಕಿಟ್ ಬ್ಯಾಗು, ಎಲ್ಲ ವಸ್ತುಗಳನ್ನು ಇಡ್ಲಿಕ್ಕೆ ಸುರಕ್ಷಿತವಾಗಿ ರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಬ್ಯಾಗು. PP24 ಇದು ಯೂಸರ್ ಮ್ಯಾನ್ಯುಯಲ್, ಈ ವಸ್ತುಗಳನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೋಬಹುದು ಅಂತ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇದರ ವಿವರಣೆಗಳನ್ನು ಕೊಟ್ಟಿರುವಂತಹ ಒಂದು ಪುಸ್ತಕ. ಈಗ ಒಂದೊಂದೇ ವಸ್ತುಗಳನ್ನು ನಾವು ವಿವರಣೆಯಾಗಿ ನೋಡ್ಲಿಕ್ಕೆ ಹೋದ್ರೆ, ಮೊದಲನೇದು ವುಡನ್ ನಂಬರ್ ಪಜಲ್ಲು. ಈ ಪಜಲ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಂಬರ್ ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ಕಾಲಿನ ಆಕೃತಿಯಲ್ಲಿ, ಇದು ಕೇವಲ ಕಾಲಿನ ಆಕೃತಿನೇ ಆಗ್ಬೇಕಂತಿಲ್ಲ, ಬೇರೆ ಆಕೃತಿಗಳನ್ನು ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಸಣ್ಣ ಬರೆದಿರುವಂತ ಸಂಖ್ಯೆಗಳು, ಒಂದು ತೆಗೆದ್ರೆ ಈ ಕಡೆಯಿಂದ ನೀವು ನೋಡಿದ್ರೆ ಲೆಫ್ಟ್ ಟು ರೈಟ್ ಹೋದ್ರೆ ನಿಮ್ಗೆ 1 2 3 4 5 6 7 8 9 10 ಅಂತ ಬರ್ದಿದೆ.
ಅವುಗಳನ್ನು ಎಣಿಕೆ ಮಾಡಲಿಕ್ಕೆ ಇರುವಂತದ್ದು. ಇದು ಮಕ್ಕಳಿಗೆ ಒಂದು ಆಟದ ರೀತಿಯಲ್ಲಿ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ಆಟಿಗ ರೀತಿಯ ಒಂದು ಆಕೃತಿಯನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ. ನೀನು ನೋಡು, ನಿನ್ನ ಕಾಲಿನಲ್ಲಿಯೂ ಬೆರಳಿದೆ, ಹಾಗೆ ನಿನ್ನ ಕಾಲಿನಲ್ಲಿ ಚಿತ್ರ ಮಾಡಿ ತೋರಿಸಿದ್ದೀವಿ ಅಂತ ಹೇಳೋದಕ್ಕೆ ಇದು ಬಹಳ ಉಪಯೋಗವಾಗಿ ಮಕ್ಕಳನ್ನ ಆಡ್ಕೊಂತ ಆಡ್ಕೊಂತ ಕಲಿಸ್ಲಿಕ್ಕೋಸ್ಕರ ಮಾಡಿರುವಂತಹದ್ದು. ಇದಾದ ನಂತರ ನಾವು ಬಿಲ್ಡಿಂಗ್ ಬ್ಲಾಕ್ಸ್, ಈ ಬಿಲ್ಡಿಂಗ್ ಬ್ಲಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ನಾನ್ ಟಾಕ್ಸಿಕ್ ಅಂತ ಹೇಳಿದ್ರೆ ಯಾವುದೇ ರೀತಿ ವಿಷಪೂರಿತವಾದಂತಹ ಪ್ಲಾಸ್ಟಿಕ್ ಸೇಪ್ ಇಲ್ಲದೇನೆ ಶುದ್ಧವಾದಂತಹ ಮಕ್ಕಳು ಇದನ್ನ ನಾವು ಆಗಾಗ ತೊಳಿಬಹುದು, ಕ್ಲೀನ್ ಮಾಡಬಹುದು, ಮತ್ತೆ ಎಲ್ಲಿ ಬಿದ್ದರೂ ಸಹ ಕ್ಲೀನ್ ಅದನ್ನು ಮತ್ತೆ ಎತ್ತಿ ಪುನಃ ಉಪಯೋಗಿಸುವಂತ ಒಳ್ಳೆಯ ಪ್ಲಾಸ್ಟಿಕ್ ಇಂದ ತಯಾರಿಸಿದಂತ ಬ್ಲಾಕ್ಸ್ ಗಳಿವೆ. ಈ ಬ್ಲಾಕ್ಸ್ ನಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಬೇರೆ ಬೇರೆ ಆಕೃತಿಗಳನ್ನು ಅಥವಾ ವಸ್ತುಗಳ ಒಂದು ಆಕೃತಿಯನ್ನು ತೋರಿಸಬಹುದು. ಈಗ ಬಸ್ಸಿನ ಒಂದು ಆಕೃತಿ ತೋರಿಸಬಹುದು, ಅಥವಾ ಮನೆಯ ಒಂದು ಆಕೃತಿ ಮಾಡಿ ತೋರಿಸಬಹುದು, ಇಲ್ಲ ಒಂದು ಬ್ರಿಡ್ಜ್ ಒಂದು ಸೇತುವೆಯ ಆಕೃತಿಯನ್ನು ಮಾಡಿ ತೋರಿಸಬಹುದು. ಇದರಿಂದ ಮಕ್ಕಳಿಗೆ ನಾವು ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡುದ್ರಿಂದ ಮಕ್ಕಳು ಯಾವಾಗ್ಲೂ ಬಹಳ ಉತ್ಸುಕರಾಗಿರ್ತಾರೆ. ಮತ್ತೆ ಮಕ್ಕಳಿಗೆ ಉತ್ಸುಕರಾಗ್ಲಿಕ್ಕೆ ನಾವು ಮಾಡಿ ಕಲಿಯೋದ್ರಿಂದ ಮಕ್ಕಳು ಹೆಚ್ಚು ಇದನ್ನು ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ವಸ್ತುವನ್ನು ಹೆಚ್ಚಾಗಿ ಉಪಯೋಗ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಈಗ PP3 ಅಬ್ಯಾಕಸ್ ಸ್ಲೇಟ್, ಇದು ಅಬ್ಯಾಕಸ್ ಸ್ಲೇಟ್ ಅಂತ ಹೇಳಿದ್ರೆ ನೀವು ಮೇಲೆ ನೋಡಬಹುದು, ಇಲ್ಲಿ ಸ್ಲೇಟ್ ಒಳಗೆ ಬೇರೆ ಬೇರೆ ಬಣ್ಣದ ಮಣಿಗಳಿವೆ. ಆ ಮಣಿಗಳಿಂದ ಇದು ಜಪಾನ್ ನಲ್ಲಿ ಮಾಡಿರುವಂತ ಒಂದು ಅಬ್ಯಾಕಸ್ ಅಂತ ಒಂದು ನಂಬರು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಮಣಿಗಳನ್ನು ದೂಡುತ್ತಿರೋದ್ರಿಂದ ನಂಬರ್ ಒಂದು ದೂಡಿದಾಗ ಗ್ರೀನ್ ಬಣ್ಣದ ಮೇಲೆ ಇದೆ, ಅದರ ಕೆಳಗಡೆ ಕೆಂಪು ಬಣ್ಣದಿದೆ, ಅದರಲ್ಲಿ ಎರಡು ಮಣಿಗಳಿದೆ, ಹಾಗೆ ಮೂರಿಂದ ಹಳದಿ ಬಣ್ಣದಿದೆ, ಮೂರಿದೆ, ಹಾಗೇನೆ ಹತ್ತರವರೆಗೆ ಈಗ ಹತ್ತಂತೂ ಅದರಲ್ಲಿ ಬಿಳಿಯ ಬಣ್ಣದಿದೆ. ಈ ಎಲ್ಲ ಬಣ್ಣಗಳನ್ನು ಹೇಳ್ಕೊಡ್ಬಹುದು. ಮಣಿಗಳನ್ನು ಒಂದೊಂದಾಗಿ ಜೋಡಿಸೋದ್ರಿಂದ ಎಳೆಯೋದ್ರಿಂದ ಆ ಕಡೆ ಈ ಕಡೆ ಒಂದು ಎರಡು ಮೂರು ಲೆಕ್ಕವನ್ನು ಮಾಡಬಹುದು. ಇದ್ರ ಜೊತೆಗೆ ಪಕ್ಕದಲ್ಲೇ ಸ್ಲೇಟ್ ಇರೋದ್ರಿಂದ ಅದರಲ್ಲಿ ಬರೀಲಿಕ್ಕೆ ಸಹ ಅನುಕೂಲ ಆಗುತ್ತೆ. ಇದು ಬಹಳ ಉಪಯುಕ್ತವಾದಂತಹ ಒಂದು ಸ್ಲೇಟು. ಇದನ್ನ ಮಕ್ಕಳಿಗೆ ನಾವು ಮೂಲತಃ ಒಂದು ಎರಡು ಸಂಖ್ಯೆಗಳನ್ನು ಕಲಿಸ್ಲಿಕ್ಕೆ ಉಪಯೋಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ವಸ್ತುಗಳು ಒಂದು ಏನಂತ ಹೇಳಿದ್ರೆ ಕಾಂಕ್ರೀಟ್ ಅಂದ್ರೆ ಅದು ಡೈರೆಕ್ಟ್ ಆಗಿ ಕಾಣುವಾಗಿ ಇರಬೇಕು, ಕೈಯಲ್ಲಿ ಹಿಡಿಲಿಕ್ಕೆ ಅವಕಾಶ ಇರಬೇಕು, ಮತ್ತೆ ಮುಟ್ಟಿ ಅದನ್ನ ಅನುಭವವನ್ನು ತಗೊಳ್ಳಿಕ್ಕೆ ಈ ಸ್ಲೇಟ್ ಇಲ್ಲಿ ಈ ಒಂದು ಮಣಿಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಬ್ಯಾಕಸ್ ಸ್ಲೇಟ್ ಅಂತ ಹೇಳ್ತಾರೆ. ಇದಾದ ನಂತರ ನಾಲ್ಕನೇದು ಫೈನ್ ಮೋಟರ್ ಸ್ಕಿಲ್ ಮ್ಯಾಟ್. ಇಲ್ಲಿ ಏನಂತ ಹೇಳಿದ್ರೆ ಮಗುವಿನ ಕೈಯಲ್ಲಿರುವ ಕೈ ಬೆರಳುಗಳ ಚುರುಕುತನವನ್ನು ಬೆಳೆಸಲಿಕ್ಕೆ ಸಣ್ಣ ಸಣ್ಣ ವಸ್ತುಗಳನ್ನು ಹಿಡಿಲಿಕ್ಕೆ ಅನುಕೂಲವಾಗುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಆರು ರೀತಿಯ ಬೇರೆ ಬೇರೆ ಒಂದು ಟೆಕ್ಸ್ಚರ್ ಅಂದ್ರೆ ಒಂದು ನಮಗೆ ಪ್ರಚೋದನೆ ಕೈಗೆ ಒಂದು ಅನುಭವ ಬರುವಂತಹ ಒಂದು ಟೆಕ್ಸ್ಚರ್ ಬರುವಂತಹ ವಸ್ತುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವೆಲ್ಕ್ರೋ, ವೆಲ್ಕ್ರೋ ಅಂದ್ರೆ ಬಹಳ ಮೆತ್ತಿ ಇರುತ್ತೆ. ವೆಲ್ಕ್ರೋ ಏನ್ ಮಾಡುತ್ತೆ, ನಾವು ಒಂದೊಂದು ಮುಟ್ಟಿದಾಗ ನಮಗೆ ಕೈಗೆ ಮೆತ್ತನೆ ಒಂದು ಅನುಭವ ಆಗುತ್ತೆ. ಎರಡನೇದು ಅದರಿಂದ ಏನು ಎರಡು ಎಲ್ಕ್ರೋವನ್ನು ಜೋಡಿಸೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಅದು ಸುಲಭವಾಗಿ ಮಗು ಎರಡು ಜೋಡಿಸಿದ್ರೆ ಅದು ಒಂದಕ್ಕೊಂದು ಹಿಡಿದುಕೊಳ್ಳುತ್ತೆ. ಎರಡನೇ ಜಿಪ್, ಜಿಪ್ ಅಂತ ಹೇಳಿದ್ರೆ ನಾವು ನಮ್ಮ ಶರ್ಟ್ ಅಲ್ಲಿ ಪ್ಯಾಂಟ್ ಅಲ್ಲಿ ಇಲ್ಲಿ ಅದ್ರ ಬ್ಯಾಗ್ ಅಲ್ಲಿ ಇರುತ್ತೆ, ಆ ಜಿಪ್ಪನ್ನು ಎಳೆಯುವುದನ್ನ ಮಗುವಿಗೆ ಸುಲಭವಾಗಿ ಕಲಿಸ್ಲಿಕ್ಕೆ ಎರಡನೇ ಜಿಪ್ ಕೊಟ್ಟಿದ್ದಾರೆ. ಮೂರನೇದು ಜೋಕರ್ ಲೈಕ್ ಫಿಗರ್. ಇದೇನಂತ ಹೇಳಿದ್ರೆ ಈ ಒಂದು ಜೋಕರ್ ಇಟ್ಟದಿಂದ ಆ ಮಗುವಿನ ಎಳೆದು ಮತ್ತೆ ಬಿಡುವುದು, ಎಳೆದು ಬಿಡುವುದರಿಂದ ಕೈಯಲ್ಲಿ ಮೋಟರ್ ಸ್ಕಿಲ್ಸು ಅಂದ್ರೆ ಒಂದು ಕೈಯ ಚಟುವಟಿಕೆಗಳು ಹೆಚ್ಚಿಗೆ ಆಗುತ್ತೆ. ಅದಾದ ನಂತರ ಹುಕ್ಕು. ಹುಕ್ ಅಂತ ಹೇಳಿ ನಾವು ಒಂದಕ್ಕೊಂದು ಹುಕ್ ಹಾಕುವಂತದ್ದು. ಇದನ್ನು ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ಇದರಲ್ಲಿ ಹುಕ್ಕನ್ನು ಆರು ಹುಕ್ಕನ್ನು ಕೊಟ್ಟಿರ್ತಾನೆ. ಆ ಹುಕ್ಕನ್ನು ಒಂದಕ್ಕೊಂದು ಹಾಕಿ ಮಕ್ಕಳಿಗೆ ಅಭ್ಯಾಸ ಮಾಡಿ ಫೈನ್ ಮೋಟರ್ ಸ್ಕಿಲ್ಸ್ ಅಂದ್ರೆ ಬಹಳ ಸೂಕ್ಷ್ಮ ಹಿಡಿತವನ್ನು ಕಲಿಸ್ಬಹುದು. ಅದಾದ್ಮೇಲೆ ಬೆಲ್ಸ್ ಇಟ್ಟಿದ್ದಾರೆ. ಯಾಕಂದ್ರೆ ಮಕ್ಕಳು ಸಣ್ಣ ಸಣ್ಣ ಬೆಲ್ಲಲ್ಲಿ ಶಬ್ದ ಬರುವುದನ್ನು ಕಲೀಲಿ, ಆ ಶಬ್ದದಿಂದ ಅವರು ಫೈನ್ ಮೋಟರ್ ಸ್ಕಿಲ್ಸ್ ಜಾಸ್ತಿ ಆಗ್ಲಿ, ಅಂದ್ರೆ ಅವರ ಒಂದು ಸೂಕ್ಷ್ಮ ಹಿಡಿಕೆ ಇದಾಗ್ಲಿ. ಯಾಕಂದ್ರೆ ಆ ದಾರವನ್ನು ಹಿಡ್ಕೊಂಡು ಅವ್ರು ಅಲ್ಲಾಡಿಸ್ಬೇಕು, ಆಗ ಶಬ್ದ ಬರುತ್ತೆ. ಮಗುವಿಗೆ ಇದು ಮಾಡಿಸೋದ್ರಿಂದ ಫೈನ್ ಮೋಟರ್ ಸ್ಕಿಲ್ಸ್ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಬ್ಲಾಕ್ ಹ್ಯಾಸ್ ಸಮ್ ಇದು ಬಟನ್ಸ್ ಇದೆ. ಈ ಬಟನ್ ಹೇಗಂತ ಹೇಳಿದ್ರೆ ನಮ್ಮ ಅಂಗಿಯ ಅಥವಾ ಚಡ್ಡಿಯ ಅಥವಾ ಯಾವ್ದಾದ್ರು ಗುಂಡಿಗಳನ್ನ ಒಂದ್ರೊಳಗೆ ಪೋಣಿಸುವಂತ ಮತ್ತೆ ತೆಗೆಯುವಂತದ್ದು. ಓಪನಿಂಗ್ ಅಂಡ್ ಬಟನಿಂಗ್ ಅಂಡ್ ಅನ್ಬಟನಿಂಗ್ ಅಂತ ಹೇಳ್ತೀವಿ, ಅದು ಹಾಕೋದು ಮತ್ತೆ ತೆಗೆಯೋದು ಎರಡು ಸಹ ಕಲಿಸ್ಲಿಕ್ಕೆ ಇದು ಉಪಯುಕ್ತವಾಗುತ್ತೆ. ಇದಾದ ನಂತರ ಇಲ್ಲಿ ಪೆಗ್ ಬೋರ್ಡ್ ಇದೆ. ಈ ಪೆಗ್ ಬೋರ್ಡ್ ಅಲ್ಲಿ ನೋಡಬಹುದು ಬೇರೆ ಬೇರೆ ಬಣ್ಣದ ಕೋಲುಗಳ ರೀತಿಯ ಒಂದು ಆರು 12 ವಸ್ತುಗಳಿವೆ, 12 ಕೋಲುಗಳಿವೆ. ಈ ಕೋಲುಗಳು ಎರಡೆರಡಕ್ಕೆ ಒಂದೊಂದು ಬಣ್ಣವನ್ನು ಹಾಕಿದ್ದಾರೆ. ಮಕ್ಕಳಿಗೆ ಇದರಲ್ಲಿ ಬಣ್ಣವನ್ನು ಕಲಿಸಬಹುದು, ಮತ್ತೆ ಅದನ್ನು ಒಂದೊಂದನ್ನೇ ತೆಗೆದು ಜೋಡಿಸೋದ್ರಿಂದ ಅಥವಾ ಅಷ್ಟನ್ನು ತೆಗೆದು ಎಲ್ಲವನ್ನು ಕರೆಕ್ಟ್ ಆಗಿ ಒಂದೇ ಕ್ರಮದಲ್ಲಿ ಜೋಡಿಸೋದ್ರಿಂದ ಬಣ್ಣಗಳ ಅದರ ಜೊತೆಗೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂದ್ರೆ ಕೈಗೆ ಮತ್ತೆ ಕಣ್ಣಿಗೆ ಇರುವಂತಹ ಒಂದು ಹಿಡಿತ, ಆ ಒಂದು ಕೂಡಿಕೆ ಬರೋದಕ್ಕೆ ಇದು ಸಾಧ್ಯ ಆಗುತ್ತೆ. ಇದು ಮಕ್ಕಳಿಗೆ ನಾವು ಆಟ ಆಡ್ತಾ ಆಡ್ತಾ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದನ್ನು ಮಾಡಿಸ್ತಾ ಇದ್ರೆ ಮಕ್ಕಳು ಬೇಗ ಚೆನ್ನಾಗಿ ಕಲಿಬಹುದು. ಇದಾದ ನಂತರ ಇಲ್ಲಿ ಎರಡು ಗೊಂಬೆಗಳಿವೆ, ಒಂದು ಗಂಡು ಗೊಂಬೆ, ಒಂದು ಹೆಣ್ಣು ಗೊಂಬೆ. ಈ ಗಂಡು ಗೊಂಬೆ ಮತ್ತು ಹೆಣ್ಣು ಗೊಂಬೆನ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಗಂಡು ಮತ್ತು ಹೆಣ್ಣು ಇದರಲ್ಲಿರುವಂತಹ ಒಂದು ಏನು ಬಟ್ಟೆ ಹಾಕಿಕೊಳ್ಳುವಂಥದ್ದು ಅಥವಾ ವಸ್ತ್ರ ಧರಿಸುವಂಥದ್ದು ಬೇರೆ ಬೇರೆ ಇರುತ್ತದೆ. ಎರಡನೇದಾಗಿ ಗಂಡು ಗೊಂಬೆ ಹೆಣ್ಣು ಗೊಂಬೆಯಲ್ಲಿರುವ ಒಂದು
ತಲೆಯ ಕುದುರು ಬಾಚುವಂತದ್ದು ಆ ಪ್ರತಿಗಳಲ್ಲೂ ಸ್ವಲ್ಪ ಬೇರೆ ಆಗಿರುತ್ತದೆ ಅಂತ ತೋರಿಸ್ಲಿಕ್ಕೋಸ್ಕರ, ಎರಡನೇದು ಗಂಡು ಹೆಣ್ಣು ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ, ಮೂರನೇದಾಗಿ ಇದರಲ್ಲಿ ಒಂದೊಂದು ಭಾಗಗಳನ್ನು ಕೈಯನ್ನು ನಾವು ಬಿಡಿಸಿ ಬೇರೆ ಮಾಡಬಹುದು, ಕಾಲನ್ನು ಬಿಡಿಸಿ ಬೇರೆ ಮಾಡಬಹುದು, ಹಾಗೇನೆ ಕಣ್ಣನ್ನು ಅಲುಗಾಡಿಸಿ ತೋರಿಸಬಹುದು, ಅಂದ್ರೆ ಭಾಗಗಳನ್ನು ದೇಹದ ಅಂಗಾಂಗಗಳನ್ನು ಗುರುತಿಸ್ಲಿಕ್ಕೂ ಇದನ್ನು ಉಪಯೋಗಿಸ್ಕೋಬಹುದು. ಇದರಲ್ಲಿ ಬೇರೆ ಬೇರೆ ಆಟಗಳನ್ನು ಆಡಿಸಬಹುದು. ಈ ಗೊಂಬೆಗಳನ್ನ ನಾವು ಆಡ್ಕೊಂತ ಸಹ ಮಕ್ಕಳಿಗೆ ಬೇರೆ ಬೇರೆ ಕಲಿಸ್ಲಿಕ್ಕೆ ಇದು ಒಂದು ಸಾಧನವಾಗಿದೆ. ಇದನ್ನು ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಕಲಿಸ್ತೀವಿ ಅನ್ನೋದು ನಮ್ಮ ತಿಳುವಳಿಕೆಯಲ್ಲಿ ನಮ್ಮ ಒಂದು ಜ್ಞಾನತನದ ಮೇಲೆ ಹೋಗುತ್ತೆ. ಇದೇ ರೀತಿಯಲ್ಲಿ ಇಲ್ಲಿ ಮಣಿಗಳನ್ನು ಕೊಟ್ಟಿದ್ದಾರೆ. ಮಣಿಗಳು ಅಂತ ಹೇಳಿದ್ರೆ ಒಳ್ಳೆ ಮಕ್ಕಳಿಗೆ ಹಿಡ್ಕೊಳ್ಳಿಕ್ಕೆ ಅಂದ್ರೆ ಸ್ವಲ್ಪ ದೊಡ್ಡದು ಮಣಿಗಳು, ಸಣ್ಣ ಮಣಿಗಳಲ್ಲ, ಯಾಕಂದ್ರೆ ಮಕ್ಕಳಿಗೆ ಹಿಡ್ಲಿಕ್ಕೆ ಸುಲಭ ಆಗ್ಬೇಕು ಮತ್ತೆ ಅದನ್ನು ಪೋಣಿಸ್ಲಿಕ್ಕೆ ಸುಲಭ ಆಗ್ಬೇಕು. ಅದೇ ರೀತಿಯಲ್ಲಿ ಒಂದು ದಾರ, ಒಂದು ನೀಲಿ ಕಲರ್ದ ಒಂದು ದಾರವನ್ನು ಕೊಡ್ತಾರೆ, ಹಾಗೆ ಕೆಂಪು ಮತ್ತು ಬಿಳಿಯ ಮಣಿಗಳನ್ನು ಕೊಟ್ಟಿದ್ದಾರೆ. ಇದೇ ಮಣಿಗಳು ಇರಬೇಕು ಅಂತಿಲ್ಲ, ಬೇರೆ ಮಣಿಗಳನ್ನು ನೀವು ಉಪಯೋಗಿಸಿ ಕಲಿಸಬಹುದು. ಮಕ್ಕಳಿಗೆ ಈ ಒಂದು ದೊಡ್ಡದ ಸೈಜ್ ಇರೋದ್ರಿಂದ, ಅಂದ್ರೆ ಅದರ ಒಂದು ಆಕೃತಿ ದೊಡ್ಡದಿರೋದ್ರಿಂದ ಕೈಗೆ ಹಾಕ್ಲಿಕ್ಕೆ ತೆಗಲಿಕ್ಕೆ ಸುಲಭವಾಗ್ಲಿ. ಸಣ್ಣ ಮಕ್ಕಳು ಇದು ಎಷ್ಟು 4 ರಿಂದ 6 ವರ್ಷದ ಒಳಗೆ ಆ ಮಕ್ಕಳಿಗೆ ಹಿಡ್ಕೊಳ್ಳಿಕ್ಕೆ ಸರಿಯಾಗಿ ಅವರು ಪೋಣಿಸುವುದನ್ನು ಕಲಿತರೆ ಮುಂದೆ ಅವರಿಗೆ ಕಲಿಕೆ ಹೆಚ್ಚಾಗುತ್ತದೆ. ಅವರಿಗೆ ಒಂದು ಐ ಮತ್ತೆ ಕಣ್ಣು ಮತ್ತೆ ಕೈಯ ಹಿಡಿತ ಸಿಗುತ್ತದೆ. ಅವರು ಬೇರೆ ಬೇರೆ ವಸ್ತುಗಳನ್ನು ಹಿಡ್ಕೊಂಡು ಅದನ್ನು ಪೋಣಿಸುವುದು ಕಲಿತಾರೆ. ಹಾಗೆ ಬಾಟ್ಲಿ ಮುಚ್ಚಳ ಹಾಕುವುದು, ಬೀಗವನ್ನು ಬೀಗ ಕೀ ಹಾಕುವುದು, ತೆಗುವುದು, ಇವೆಲ್ಲವನ್ನು ಮಾಡಲಿಕ್ಕೆ ಇದು ಒಂದು ಮೂಲತಃ ಒಂದು ಕಲಿಕೆ ಆಗುತ್ತೆ ಅಂತ ಹೇಳಿದಕ್ಕೋಸ್ಕರ ಇದರಲ್ಲಿ ನಂಬರ್ ಸಹ ಕಲಿಸಬಹುದು. ಇದನ್ನು ಒಂದು ಮೇಲೆ ಒಂದು ಇಟ್ಟು ಗಣಿತ ಸಹ ಕಲಿಸಬಹುದು. ಅಂಕೆಗಳನ್ನು ಇದು ಸಂಖ್ಯೆಗಳನ್ನು ಕೂಡಿಸೋದು ಕಳೆಯುವುದನ್ನು ಕಲಿಸಬಹುದು, ಮತ್ತೆ ಗಣಿತಕ್ಕೆ ಸಹ ಇದನ್ನು ಉಪಯೋಗಿಸ್ಕೋಬಹುದು. ಹೀಗೆ ಇದನ್ನು ಬೇರೆ ಬೇರೆ ಹಾಗೇನೆ ಹೂಮಾಲೆ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಗಾರ್ಲ್ಯಾಂಡ್ ರೀತಿ ನಾವು ಏನೇನು ಮಾಡ್ತೀವೋ ಅದನ್ನು ಮಾಡಲಿಕ್ಕೆ ನಾವು ಇದನ್ನು ಉಪಯೋಗಿಸಿ ಕಲಿಸಬಹುದು. ಇದಾದ ನಂತರ ಇಲ್ಲಿ ಬೇರೆ ಬೇರೆ ಆಕೃತಿಗಳಿದೆ. ಇದು ಶೇಪ್ಸ್ ಅಂದ್ರೆ ಆಕೃತಿಗಳು. ಈ ಶೇಪ್ಸ್ ಅಂತ ಹೇಳಿ ಆಕೃತಿಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ರೌಂಡ್ ಆದಂತದ್ದು, ಸ್ಕ್ವೇರ್, ತ್ರಿಕೋನ ಅಂದ್ರೆ ತ್ರಿಭುಜಾಕಾರತಿ, ರೌಂಡ್ ಅಂತ ಹೇಳಿದ್ರೆ ಸರ್ಕಲ್ಲು, ಸ್ಕ್ವೇರ್ ಅಂತ ಹೇಳಿದ್ರೆ ಚತುರ್ಭುಜ, ಹಾಗೇನೆ ತ್ರಿಕೋನ ಅಂದ್ರೆ ಮೂರು ಕೋನ ಇರುವಂತ ತ್ರಿಭುಜ, ಅದಾದ ನಂತರ ರೈಟ್ ಆಂಗಲ್ ಅಂದ್ರೆ ಒಂದು ಆಕೃತಿ. ಈ 4 ಆಕೃತಿಗಳನ್ನು ನಾವು ಮಕ್ಕಳಿಗೆ ಹಿಡಿಯುವುದು ತೆಗೆಯುವುದು ಕಲಿಸೋದ್ರಿಂದ ಅವರಿಗೆ ಆಕೃತಿಗಳನ್ನು ಹೇಳ್ಕೊಟ್ಟಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಬಣ್ಣ ಇರೋದ್ರೆ ಬಣ್ಣವನ್ನು ಹೇಳ್ಕೊಡ್ಲಿಕ್ಕಾಗುತ್ತೆ. ಮತ್ತೆ ಪುನಃ ನಾನು ಮತ್ತೆ ಮತ್ತೆ ಹೇಳ್ತಿರೋದು ಅಂದ್ರೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂದ್ರೆ ಕೈಗೆ ಮತ್ತೆ ಒಂದು ಕಣ್ಣಿಗೆ ಹಿಡಿತ ಸಿಗುವಂತದ್ದು. ಅದು ಕಣ್ಣಿನಿಂದ ನಮ್ಮ ಕೈ ಎಲ್ಲಿ ಹೋಗ್ತದೆ, ಎಲ್ಲಿ ಬರ್ತದೆ, ಹೇಗೆ ತೆಗಿಬೇಕು, ಹೇಗೆ ಹಿಡಿಬೇಕು ಅನ್ನೋದು ಇದರಲ್ಲಿ ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮತ್ತೆ ಬೇರೆ ಆಟಗಳಿಗೂ ಸಹ ಉಪಯೋಗಿಸ್ಕೊಂಡು ಬೇರೆ ವಸ್ತುಗಳನ್ನು ಸಹ ಕಲಿಸಬಹುದು. ಹೀಗೇನೆ ಇಲ್ಲಿ ಪಿಕ್ಚರ್ ಸೆಟ್ಸ್ ಇದೆ. ಈ ಪಿಕ್ಚರ್ ಅಲ್ಲಿ ಮನೆಯಲ್ಲಿ ಉಪಯೋಗಿಸುವಂತ ಸಾಮಗ್ರಿಗಳನ್ನೇ ಸಾಮಾನ್ಯವಾಗಿ ಅಂದ್ರೆ ಕಾಮನ್ ಯೂಸಸ್, ಕಾಮನ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾವೆ. ಇದನ್ನು ದಿನನಿತ್ಯದಲ್ಲಿ ಉಪಯೋಗಿಸುವಂತದ್ದು ಯಾವುದು, ಮನೆಯಲ್ಲಿ ನಾವು ಫ್ಯಾನ್, ಫ್ಯಾನ್ ಅಂತ ಹೇಳಿದ್ರೆ ಗಾಳಿ ಪಂಕ, ಹಾಗೇನೆ ಚೇರ್, ಕುರ್ಚಿ, ಕುರ್ಚಿಯನ್ನು ನಾವು ಮನೆಯಲ್ಲಿ ಕೂತ್ಕೊಳ್ಳಿಕ್ ಉಪಯೋಗಿಸ್ತೀವಿ. ಐಸ್ ಕ್ರೀಮ್ ಮನುಷ್ಯರು ಹೆಚ್ಚಾಗಿ ತಿಂತಾ ಇರ್ತಾರೆ, ಮಕ್ಕಳಿಗೆ ತುಂಬಾ ಖುಷಿ ಐಸ್ ಕ್ರೀಮ್ ಅಂತ ಹೇಳಿದ್ರೆ. ಹಾಗೇನೆ ಅಲ್ಲಿ ಟಿವಿ ಇದೆ, ಟಿವಿಯಲ್ಲಿ ಕ್ರಿಕೆಟ್ ನೋಡುದು, ಆಟ ನೋಡುದು, ಸಿನಿಮಾ ನೋಡುದು, ಇವುಗಳನ್ನ ಒಂದೊಂದು ವಸ್ತುವಿಗೂ ಒಂದೊಂದು ಹೆಸರಿದೆ. ವಸ್ತುಗಳನ್ನ ಹೆಸರಿಸ್ಲಿಕ್ಕೆ ಇದನ್ನು ಉಪಯೋಗಿಸಬಹುದು. ಜೊತೆಗೆ ಇದ್ರ ಉಪಯೋಗದ ಬಗ್ಗೆ ನಾವು ಹೇಳ್ಬಹುದು. ಇದ್ರ ಬಗ್ಗೆ ಒಂದು ಕಥೆಯನ್ನೇ ಮಾಡಿ ಸಹ ಮಕ್ಕಳಿಗೆ ಹೇಳಿ ಮಕ್ಕಳನ್ನ ಯಾವತ್ತು ನಾವು ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಈ ಬೇರೆ ಬೇರೆ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಇನ್ನು ನೋಡಿದ್ರೆ ನೀವು ಮತ್ತೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಪ್ಪು ಗ್ಲಾಸು, ಆಮೇಲೆ ಟೇಬಲ್ ಅಂದ್ರೆ ಮೇಜು, ಅದಾದ ನಂತರ ನಮ್ಮ ಕಪಾಟ್ ಅಂದ್ರೆ ಈ ಗೋಡ್ರೇಜ್ ಕಪಾಟ್ ಅಂತ ಹೇಳ್ತೀವಿ ಅಥವಾ ಕಪಾಟ್ ಅಂತ ಹೇಳ್ತೀವಿ, ಅಲ್ಮೇರಾ ಅಂತ ಹೇಳ್ತೀವಿ, ಅದನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಈಗ ಇಲ್ಲ, ಈಗೆಲ್ಲ ಮೊಬೈಲ್ ಬಂದಿದೆ, ಆದ್ರೂ ಫೋನ್ ಕೊಟ್ಟಿದ್ದಾರೆ. ಈ ಫೋನ್ ಇನ್ಸ್ಟ್ರೂಮೆಂಟ್ ಹೀಗಿರುತ್ತೆ, ಫೋನ್ ಅಲ್ಲಿ ಹೀಗೆ ನಂಬರ್ ಇರುತ್ತೆ ಅಂತ ತೋರಿಸ್ಲಿಕ್ಕೆ. ಅದಾದ ನಂತರ ಮನೆಯಲ್ಲಿ ನಾವೆಲ್ಲ ಮಲ್ಕೊಳ್ಳುವಂತ ಒಂದು ಕಾಟ್ ಅಂದ್ರೆ ಹೇಳ್ತೀವಲ್ಲ ಏನು ಮಂಚ, ಆ ಮಂಚವನ್ನು ಕೊಟ್ಟಿದ್ದಾರೆ. ಇವುಗಳನ್ನ ಮಕ್ಕಳಿಗೆ ಇವುಗಳಿಗೆ ಈ ಹೆಸರಿಂದ ಕರೀತಾರೆ. ಇದನ್ನು ಗುರುತಿಸುವುದೊಂದು, ಹೆಸರು ಹೇಳುವುದೊಂದು, ಮತ್ತೆ ಇದನ್ನೇ ರೀತಿಯ ಪಿಕ್ಚರ್ಗಳನ್ನು ಚಿತ್ರಗಳನ್ನು ಇಟ್ಟು ಜೋಡಿಸುವಂತದ್ದು, ಇವುಗಳನ್ನು ಕಲಿಸೋದ್ರಿಂದ ಮಕ್ಕಳಿಗೆ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಹೆಸರುಗಳಿವೆ, ಅದನ್ನು ಬೇರೆಯಾಗಿ ಕರಿಬೇಕು. ಮತ್ತೆ ಶಬ್ದಗಳ ಒಂದು ಜ್ಞಾನ ಪರಿಚಯಕ್ಕೆ ಇದು ಅನುಕೂಲ ಆಗುತ್ತೆ. ಹೊಸ ಹೊಸ ಶಬ್ದಗಳನ್ನು ಮಕ್ಕಳು ಕಲಿಸ್ಲಿಕ್ಕೆ ನಾವು ಆ ವಸ್ತುಗಳನ್ನು ತೋರಿಸಿ ಅದರ ಗುರುತಿಸಿ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಇದಾದ ನಂತರ ಮಕ್ಕಳಿಗೆ ಈಗ ಕೆಲವರಿಗೆ ಗಾಳಿ ಊದ್ಲಿಕ್ಕೆ ಬರುವುದಿಲ್ಲ, ಅದರಿಂದ ಅವರಿಗೆ ಮಾತು ಬರುವುದಿಲ್ಲ. ಮಾತು ಬರೋದ್ರಿಂದ ಮಕ್ಕಳಿಗೆ ತುಂಬಾ ಕಷ್ಟ ಆಗುದೇನಂತಂದ್ರೆ ಮಾತನ್ನು ಎಲ್ಲಿಂದ ಶುರು ಮಾಡಬೇಕು? ಮೊದಲನೇದಾಗಿ ಮಗುವಿಗೆ ಶುದ್ಧವಾದ ಗಾಳಿಯನ್ನು ಸ್ವಸ್ಥವಾಗಿ ಮಾತಾಡ್ಲಿಕ್ಕೆ ಗಾಳಿ ಉಸಿರನ್ನು ತೆಗೆದು ಒಂದೇ ಸಲ ಉಸಿರನ್ನು ಹೊರಗೆ ಬೂ ಅಂತ ಹೇಳಿ ಊದ್ಲಿಕ್ಕೆ ಬೇಕಾಗುವಂತ ಒಂದು ಸಾಧನ ಬೇಕು. ಅದಕ್ಕೋಸ್ಕರನೇ ಇಲ್ಲಿ ತುಂಬಾ ಸುಲಭವಾದಂತ ಕೆಲವು ಮಕ್ಕಳಿಗೆ ತುಂಬಾ ಆಸಕ್ತಿಯನ್ನು ಹುಟ್ಟಿಸುವಂತ ಬ್ಲೋಯಿಂಗ್ ಕೊಟ್ಟಿದ್ದಾರೆ. ಬ್ಲೋಯಿಂಗ್ ಅಂದ್ರೆ ಗಾಳಿಯನ್ನು ಊದುವಂಥದ್ದು. ಅದರಲ್ಲಿ ಕೊಳಲಿದೆ ಮತ್ತೆ ಬಿಸಿಲ್ ಇದೆ. ಅದಾದ ನಂತರ ಇನ್ನು ಬಬ್ಬಲ್ ಬರುವಂತದ್ದು ಅಂದ್ರೆ ಮಕ್ಕಳು ತುಂಬಾ ಖುಷಿ ಪಡಬೇಕು. ಈಗ ಮಕ್ಕಳಿಗೆ ನಾವು ಸುಮ್ಮನೆ ಮಾಡು ಗಾಳಿ ಊದು ಅಂತ ಹೇಳಿದ್ರೆ ಅವ್ರು ಕೇಳುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ
ಗಾಳಿ ಊದ್ಲಿಕ್ಕೆ ಬಬಲ್ ಕೊಟ್ಟಿದ್ದಾರೆ. ಅದಾದ ನಂತರ ಇನ್ನು ವಾದ್ಯದ ಟೈಪ್ ಅನ್ನು ಕೊಟ್ಟಿದ್ದಾರೆ. ಇದು ಯಾತಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಇವುಗಳಿಂದ ಮಕ್ಕಳ ಒಂದು ಏರ್ ಕಂಟ್ರೋಲ್ ಮಾಡಿ, ಗಾಳಿಯನ್ನು ಹೊಟ್ಟೆಯಿಂದ ಕಂಟ್ರೋಲ್ ಮಾಡಿ ಅದನ್ನು ಗಂಟಲಲ್ಲಿ ತಗೊಂಡು ಗಂಟಲಿನಿಂದ ಗಾಳಿಯನ್ನು ಜೋರಾಗಿ ಊದಿದ್ರೆ ಅವರಿಗೆ ಮಾತು ಹೇಳಿಕೊಡ್ಲಿಕ್ಕೆ ಆ ಒಂದು ಓರಲ್ ಕ್ಯಾವಿಟಿ ಅಂದ್ರೆ ನಮ್ಮ ಮುಖದಲ್ಲಿರುವಂತಹ ಎಲ್ಲಾ ಅಂಗಾಂಗಗಳು ಒಂದು ಶಕ್ತಿಯುತವಾಗಿ ಸ್ಟ್ರಾಂಗ್ ಆಗುತ್ತೆ. ಅದರಿಂದ ಮಕ್ಕಳು ಮಾತಾಡ್ಲಿಕ್ಕೆ, ಶುದ್ಧವಾಗಿ ಮಾತಾಡ್ಲಿಕ್ಕೆ ಅನುಕೂಲವಾಗುತ್ತೆ, ಶಕ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಬ್ಲೋಯಿಂಗ್ ಎಕ್ಸರ್ಸೈಸ್ ಅನ್ನ ಕೊಟ್ಟಿದ್ದಾರೆ. ಇದಾದ ನಂತರ ಇಲ್ಲಿರುವಂತದ್ದು ನಾವು ಡ್ರಾಯಿಂಗ್ ಬುಕ್ ಅಂದ್ರೆ ಕಲರಿಂಗ್ ಬುಕ್. ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಬಹಳ ಬಹಳ ಚಿತ್ರಗಳಿದೆ, ಬರೀ ಹೆಡ್ ಔಟ್ಲೈನ್ಸ್ ಅಂದ್ರೆ ಅದರಲ್ಲಿ ಹೊರಗಡೆ ಒಂದು ಗೆರೆಗಳನ್ನು ಹಾಕಿರ್ತಾರೆ. ಆ ಗೆರೆಗಳೇ ಒಳಗಡೆಯಲ್ಲಿ ಮಕ್ಕಳು ಕ್ರಿಯಾನ್ ತಗೊಂಡು ಸ್ಕ್ರಿಬ್ಲಿಂಗ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ 3-4-5 ವರ್ಷದ ಮಕ್ಕಳಿಗೆ ಯಾವುದೇ ಒಂದು ಪೆನ್ನ ಹಿಡಿದು ಸಡನ್ ಆಗಿ ಬರಿ ಅಂತ ಹೇಳಿದ್ರೆ ಬರಲಿಕ್ಕೆ ಆಗುದಿಲ್ಲ. ಅವರ ಫೈನ್ ಮೋಟರ್ ಸ್ಕಿಲ್ಸು ಮತ್ತೆ ಅವರ ಸ್ಕಿಲ್ಲು ಈ ಪೆನ್ ಹಿಡ್ಕೊಳ್ಳುವಂಥದ್ದು, ಪೆನ್ನಲ್ಲಿ ತಿದ್ದುವಂಥದ್ದು ಮಾಡ್ಲಿಕ್ಕೆ ಇದು ಒಂದು ಡ್ರಾಯಿಂಗ್ ಅನ್ನು ಮಾಡುವ ಮೂಲಕ, ಡ್ರಾಯಿಂಗ್ ಒಂದು ಚಿತ್ರದಲ್ಲಿ ಅದನ್ನ ಬಣ್ಣವನ್ನು ಹಾಕೋದ್ರಿಂದ ಅವ್ರು ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ಮಕ್ಕಳನ್ನ ಆಟ ಆಡ್ತಾ ಅವ್ರ ಟೈಮ್ಗೂ ಪಾಸ್ ಆಗುತ್ತೆ, ಅವ್ರ ಸಂತೋಷನೂ ಆಗುತ್ತೆ, ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ PP12 ವುಡನ್ ಫ್ರೂಟ್ ಪ್ರಜಲ್ ಅಂತ ಹೇಳಿ, ಇದರಲ್ಲಿ ಏನಂತ ಹೇಳಿದ್ರೆ ಒಂದು 4 ಹಣ್ಣಿನ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಥವಾ ಹಣ್ಣಿನ ಒಂದು ಬ್ಲಾಕ್ಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಆ ಜಾಗದಲ್ಲಿ ಅದಕ್ಕೆ ಸರಿಯಾದಂತಹ ಸೇಪ್ ಸೈಜ್ ಅಂದ್ರೆ ಅದಕ್ಕಾದಂತ ಆಕೃತಿಯನ್ನು ಜೋಡಿಸಿ ಅಲ್ಲಿ ಹೋಗಿ ಅದನ್ನು ಇಡಬೇಕಾಗುತ್ತೆ. ಈಗ ಆಪಲ್ ಆಮೇಲೆ ಆಪಲ್ ಅಂದ್ರೆ ಆಪಲ್ ಸೇಬು ಹಣ್ಣು, ಅದಾದ ನಂತರ ಮಾವಿನ ಹಣ್ಣು, ಅದಾದ ನಂತರ ಬಾಳೆಹಣ್ಣು, ಅದಾದ ನಂತರ ಕಿತ್ತಳೆ ಹಣ್ಣು, ಈ 4 ಹಣ್ಣುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹೀಗೆ ನಾವು ಬೇಕಾದಷ್ಟು ಹಣ್ಣುಗಳನ್ನ ಇಟ್ಕೋಬಹುದು, ಆದ್ರೆ ಇಲ್ಲಿ 4 ಅಲ್ಲಿ ಆ ಒಂದು ಆಕೃತಿಗೆ ಸರಿಯಾಗಿ ಅದನ್ನ ಅಲ್ಲಿ ಇಡುವಂತದ್ದು ಮಕ್ಕಳು ಕಲಿಬೇಕು ಅಂತ ಹೇಳೋದಕ್ಕೆ, ಅದು ಸುಲಭವಾಗಿ ತೆಗೆದು ಸುಲಭವಾಗಿ ಇಡುವುದಕ್ಕೆ ಈ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಇದರಿಂದ ಆ ಹಣ್ಣುಗಳ ಹೆಸರು ಹೇಳುವಂತದ್ದು, ಹಣ್ಣುಗಳ ಪರಿಚಯ ಮಾಡ್ಕೊಳ್ಳುವಂಥದ್ದು, ಹಣ್ಣುಗಳ ಬಗ್ಗೆ ಕತೆ ಹೇಳುವಂತದ್ದು, ಇವುಗಳನ್ನೆಲ್ಲದನ್ನು ಮಾಡಬಹುದು. ಇದು ಕೇವಲ ವಸ್ತುಗಳಾಗಿ ನಾವು ನೋಡೋದಕ್ಕಿಂತ ಇದನ್ನು ಉಪಯೋಗದ ಬೇರೆ ಬೇರೆ ವಿಧಾನಗಳನ್ನ ನೋಡಿ ಉಪಯೋಗಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಇದಾದ ನಂತರ ಇಲ್ಲಿ ನೋಡಿ ಏನಿದೆ ಅಂತ ಹೇಳಿದ್ರೆ, ಒಂದು ವಸ್ತು ಇದ್ದಾಗ ಒಂದೇ ನಂಬರು, ಎರಡು ವಸ್ತು ಇದ್ದಾಗ ಎರಡು ನಂಬರು, ಎರಡು ಗಿಣಿಗಳಿದೆ ಎರಡು ನಂಬರು, 3 ವಸ್ತುಗಳಿದ್ದಾಗ 3 ಅಂದ್ರೆ 3 ಚಿಟ್ಟೆಗಳಿದೆ 3 ನಂಬರು, 4 4 ಗೊಂಬೆಗಳ ರೀತಿಯ ಆಕೃತಿ ಇದೆ ಅದಕ್ಕೆ 4 ನಂಬರು, ಹಾಗೇನೆ 5 ಏನು ಕ್ರೊಕೊಡೈಲ್ ಅಂದ್ರೆ ಈಗ ನಾವು ಮೊಸಳೆ ಅಂತೀವಲ್ಲ, ಈ ಮೊಸಳೆ 5 ಇದೆ ಅಲ್ಲಿ 5 ನಂಬರು, ಹಾಗೇನೆ ಇದರಲ್ಲಿ 10 ನಂಬರ್ಗಳವರೆಗೆ ಇರುತ್ತೆ, 10-20 ನಂಬರ್ಗಳು ಇದ್ದಂತಹ ಈ ಒಂದು ಪಜಲ್ಸ್ ತಗೋಬಹುದು. ಈಗ ಸಣ್ಣ ಮಕ್ಕಳಿಗೆ ನಾವು 10 ಮಾತ್ರ ತಗೊಂಡಿದೀವಿ, ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದೊಂದು ಮಗುವಿಗೂ ಒಂದೊಂದು ಅಂಕಿಯನ್ನು ಹೇಳ್ಕೊಡ್ಲಿಕ್ಕೂ ಬಹಳ ಕಾಂಕ್ರೀಟ್ ವಸ್ತುನ ತೋರಿಸಿದಾಗ್ಲೇ ಗೊತ್ತಾಗುತ್ತೆ. ನೀವೊಂದು ಗ್ಲಾಸ್ ಇಟ್ಬಿಟ್ಟು ಅದನ್ನು 1 ಅಂತ ಹೇಳ್ಬಹುದು, ಇದನ್ನೇ ಇಟ್ಕೊಳ್ಬೇಕಂತಿಲ್ಲ, ಇದು ಡೈರೆಕ್ಟ್ ಆಗಿ ನಿಮಗೆ ಸುಲಭವಾಗಿ ಯಾಕೆ ಹೇಗೆ ಹೇಳ್ಕೊಡ್ಬಹುದು ಅಂದ್ರೆ, ನಾವು ಮಕ್ಕಳಿಗೆ ಕಲಿಸುವಾಗ ವಸ್ತುಗಳು ಅವರ ಕೈಯಲ್ಲಿ ಹಿಡಿಯುವಂತಿರ್ಬೇಕು, ಸ್ಪರ್ಶಕ್ಕೆ ಬರಬೇಕು, ಅವರಿಗೆ ಕಣ್ಣಿಗೆ ಕಾಣಬೇಕು, ಕಿವಿಗೆ ಕೇಳಬೇಕು ಅಂತ ಒಂದು ಇದಕ್ಕೋಸ್ಕರ ಈ ವಸ್ತುಗಳನ್ನ ನಿಮ್ಗೆ ಚಿತ್ರ ಮೂಲಕ ತೋರಿಸಿ ಅದನ್ನ ನಂಬರ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಉಪಯೋಗಿಸ್ತಾ ಹೋದ್ರೆ ಮಕ್ಕಳ ಮುಂದಿನ ಕಲಿಕೆಗೆ ಬಹಳ ಉಪಯುಕ್ತವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ದಾರಿಯಾಗುತ್ತೆ. ಇದಾದ ನಂತರ ಈಗ PP14 ಇಲ್ಲಿ 2 ಸಣ್ಣ ಸಣ್ಣ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಈ ಪುಸ್ತಕಗಳಲ್ಲಿ ಏನಂತ ಹೇಳಿದ್ರೆ ಒಂದೊಂದು ಬಟನ್ ಒತ್ತಿದಾಗ ಆ ಪುಸ್ತಕಗಳನ್ನು ಹಾಳಿ ತೆಗೆದು ಅಲ್ಲಿ ಕೈಯನ್ನಿಟ್ರೆ ಬೇರೆ ಬೇರೆಯ ಒಂದು ಕಲರ್ ಕಾಣುತ್ತೆ, ಆ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ಮಗುವಿಗೆ ಏನೋ ಒಂದು ಸ್ಪರ್ಶ ಅಂದ್ರೆ ಒಂದು ರೀತಿಯ ಪ್ರಚೋದನೆ ಆಗುತ್ತೆ. ಆಮೇಲೆ ಇನ್ನೊಂದು ಪುಸ್ತಕದಲ್ಲಿ ಏನಿದೆ ಅಂದ್ರೆ ಅದು ಎಲ್ಲಿ ನಾವು ಮುಟ್ಟಿ ಒತ್ತೀವೋ ಅಲ್ಲಿ ಒಂದು ರೀತಿಯ ಶಬ್ದ ಬರುತ್ತೆ, ಮ್ಯೂಸಿಕ್ ಅಂದ್ರೆ ಸಂಗೀತ. ಆ ಸಂಗೀತವನ್ನು ಕೇಳಿದಾಗ ಮಗು ಏನೋ ನಾನು ಮತ್ತೆ ಮುಟ್ಟಬೇಕು, ಮತ್ತೆ ಕೇಳ್ಬೇಕು ಅಂತ. ಅದ್ರ ಜೊತೆ ಜೊತೆಗೆ ಅಲ್ಲಿ ಸಣ್ಣದಾಗಿ ಆ ವಸ್ತುಗಳ ಬಗ್ಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ, ಆ ವಸ್ತುಗಳಲ್ಲಿ ಬರುವಂತಹ ಈಗ ಬೆಕ್ಕಿನ ಒಂದು ಕೂಗು ಹೇಗಿರುತ್ತೆ, ನಾಯಿಯ ಒಂದು ಕೂಗು ಹೇಗಿರುತ್ತೆ, ಅಲ್ಲಿ ಟಚ್ ಮಾಡಿದಾಗ ಅಂದ್ರೆ ಅದನ್ನು ಸ್ಪರ್ಶ ಮಾಡಿದಾಗ ನಮ್ಗದು ಗೊತ್ತಾಗುತ್ತೆ. ಅದನ್ನ ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ, ಯಾಕಂದ್ರೆ ಮಕ್ಕಳಿಗೆ ಪ್ರತಿಯೊಂದನ್ನು ನಾವು ತಗೊಂಡು ಹೋಗಿ ಅಲ್ಲಿ ನಿಜವಾಗಿ ತೋರಿಸೋದಕ್ಕೆ ನಾಯಿ ನಾವು ಹೋದಾಗ ಕೂಗುದಿಲ್ಲ ಅಥವಾ ಬೆಕ್ಕು ನಾವು ಹೋದಾಗ ಅಳುವುದಿಲ್ಲ, ಆದ್ರೆ ಈ ಪುಸ್ತಕದ ಮೂಲಕ ಅದರ ಸೌಂಡ್ ಅನ್ನು ಮತ್ತೆ ಮತ್ತೆ ಹೇಳಿ ಆ ವಸ್ತುಗಳ ಪರಿಚಯ, ಪ್ರಾಣಿಗಳ ಪರಿಚಯ, ಪಕ್ಷಿಗಳ ಪರಿಚಯ ಮಾಡ್ಕೊಡ್ಲಿಕ್ಕೆ ಈ ಪುಸ್ತಕವನ್ನು ಉಪಯೋಗಿಸ್ಬೋದು. ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಬೇರೆ ಬೇರೆ ಬಣ್ಣಗಳನ್ನ ಬೇರೆ ಬೇರೆ ಆಕೃತಿಗಳನ್ನು ತೋರಿಸಿ ಮಕ್ಕಳಿಗೆ ಕಥೆಗಳನ್ನು ಮಾಡ್ಲಿಕ್ಕೆ ಈ ಟಚ್ಚು ಮತ್ತೆ ಫೀಲಿಂಗ್ ಇಂದ ಅಂದ್ರೆ ಅವ್ರ ಕೈಯಿಂದ ಮುಟ್ಟೋದ್ರಿಂದ ಅವ್ರಿಗೆ ಅಂತ ಒಂದು ಸ್ಪರ್ಶ, ಆ ಒಂದು ಇದು ಅನುಭವಕ್ಕೆ ಬರ್ಲಿಕ್ಕೆ ಇದು ಅನುಕೂಲ ಆಗುತ್ತೆ. ಇದಾದ ನಂತರ ಈಗ ನಾವು ಒಂದು ಸಣ್ಣ ಇಂಗ್ಲಿಷ್ ಬುಕ್ಸ್ ಅನ್ನು ಕೊಟ್ಟಿದ್ದಾರೆ. ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ 1, 2, 3 ಈ ABCD ಈ ಮೊದಲನೇದಾಗಿ LKG ಲೆವೆಲ್ ಅಂದ್ರೆ ಮೊದಲನೇ ನಾವು ದೊಡ್ಡದಾಗಿ ಅಕ್ಷರಗಳನ್ನು ಶಬ್ದಗಳನ್ನು ಹೇಳ್ಕೊಡ್ಲಿಕ್ಕೆ ಹೋದಿಲ್ಲ, ಆ ಲೆಕ್ಕ ಸುಲಭವಾದಂತಹ ABCಗಳನ್ನು ಹೇಳ್ಕೊಡ್ಲಿಕ್ಕೆ ಈ ಬುಕ್ಸ್ ಅನ್ನು ಉಪಯೋಗಿಸ್ತಾರೆ. ಇದು ವರ್ಕ್ ಬುಕ್, ಇದ್ರಲ್ಲಿ ಏನಂದ್ರೆ ಮಕ್ಕಳು ಬರೆದು 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 ಕಲಿಯುವಂಥದ್ದು, ಮತ್ತೆ ಮಕ್ಕಳು ಆಟ ಆಡ್ಕೊಂತ ಇದನ್ನ ಬೇರೆ ಬೇರೆ ವಸ್ತುಗಳ ಚಿತ್ರಗಳಿದೆ ಅದರ ಒಳಗಡೆ, ಅವುಗಳನ್ನು ಹೇಳ್ಕೊಂತ ಅವ್ರು ಇದನ್ನ ಕಲಿಬಹುದು. ಇದು ಬಹಳ ಅನುಕೂಲ ಆಗುತ್ತೆ. ಮಕ್ಕಳನ್ನ ಹಿಡ್ಕೊಂಡು ನಾವು ನಮ್ಮ ತೊಡೆ ಮೇಲೂ ನಮ್ಮ ಮೈ ಮೇಲೆ ಕುಳಿಸ್ಕೊಂಡು ಒಂದೊಂದಾಗಿ ಬರೆಸ್ತಾ ಹೋದ್ರೆ, ಓದಿಸ್ತಾ ಹೋದ್ರೆ ಮಗು ತುಂಬಾ ಖುಷಿಯಿಂದ ಕಲೀಲಿಕ್ಕೆ ಒಂದು ದಾರಿ ದೀಪವಾಗುತ್ತೆ.
ನಾವು ಸುಮ್ಮನೆ ಮಗುವಿಗೆ ಬರಿ ಅಂತ ಹೇಳೋದಕ್ಕಿಂತ ನಮ್ಮ ಕೈಯಿಂದ ನಮ್ಮ ಹೊಟ್ಟೆ ಮೇಲೆ ತೊಡೆ ಮೇಲೆ ಕುಳಿಸ್ಕೊಂಡು ಮಕ್ಕಳನ್ನ ಬರೆಸ್ಲಿಕ್ಕೆ ಓದಿಸ್ಲಿಕ್ಕೆ ಇರುತ್ತೆ. ಇದರಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಏನೇನು ಚೇಳಿದೆ ನೀನು ಇದು ಮಾತ್ರ ಓದ್ತೇವೆ. ಸರಿ ಓಕೆ ಸಾರಿ. ಈ ಒಂದು ಬುಕ್ಸ್ ಪುಸ್ತಕಗಳನ್ನ ಮಕ್ಕಳಿಗೆ ನಾವು ಕಲಿಸ್ಲಿಕ್ಕೋಸ್ಕರ ಉಪಯೋಗಿಸ್ತೀವಿ. ಇದೇ ರೀತಿಯಲ್ಲಿ ಬೇರೆ ಬೇರೆ ಪುಸ್ತಕಗಳನ್ನು ಉಪಯೋಗಿಸ್ಬೋದು. ಈಗ ಇಲ್ಲಿ ಹ್ಯಾಂಡ್ಸ್ ಆಫ್ ಪಪ್ಪೆಟ್ಟು, ಇದು ಕೈಯಲ್ಲಿ ನಮ್ಮ ಕೈಗೆ ಈ ಒಂದು ಪಪ್ಪೆಟ್ಟನ್ನು ಹಾಕೊಂಡು ನಾವು ಬೇರೆ ಬೇರೆ ಆಕೃತಿಗಳ ಕಥೆಗಳನ್ನು ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಬಹಳ ತುಂಬಾ ಸಾಫ್ಟ್ ಆಗಿದೆ, ಕೈಗೆ ಹಾಕೊಂಡಾಗ ಒಂದ್ ರೀತಿ ಮಗುವಿಗೆ ಚಂದ ಕಾಣುತ್ತೆ, ಮಗುವಿಗೆ ಒಂದ್ ರೀತಿ ಆಟ ಆಡಿಸ್ಕೊಂತ ಅನ್ನಿಸ್ತಾ ನೋಡು ಇಲ್ಲಿ ಒಂದು ಕರಡಿ ಬಂತು, ಇಲ್ಲ ಇಲ್ಲಿ ಒಂದು ಮೊಲ ಬಂತು, ಈ ಮೊಲಕ್ಕೂ ಕರಡಿಗೂ ಹೆಂಗೆ, ಮೊಲ ಫಾಸ್ಟ್ ಆಗಿ ಓಡುತ್ತೆ, ಕರಡಿ ಯಾವಾಗ್ಲೂ ಬೇರೆ ಬೇರೆ ತಿನ್ನುತ್ತೆ. ಈ ರೀತಿ ಕತೆ ಹೇಳಲಿಕ್ಕೆ, ಕತೆಗಳ ಮೂಲಕ ಮಕ್ಕಳಿಗೆ ಪಾಠಗಳನ್ನ ಹೇಳ್ಕೊಡ್ಲಿಕ್ಕೆ, ಆಟಗಳನ್ನ ಹೇಳ್ಕೊಡ್ಲಿಕ್ಕೆ, ಪಂಚತಂತ್ರದ ಕತೆಗಳು, ಬೇರೆ ಬೇರೆ ಕತೆಗಳನ್ನ ಇಲ್ಲಿ ನಾವು ಮೂಲತಃ ಮಗುವಿಗೆ ಒಂದು ಆಕೃತಿ ತೋರಿಸಿ, ಕೈಯಲ್ಲಿ ಸಹ ನಮ್ಮ ಬೆರಳಿಂದ ಬೇರೆ ಬೇರೆ ಆಕೃತಿ ಮಾಡಿ ಮಗುವಿಗೆ ಕೈಗೂ ಹಾಕ್ಬಹುದು, ನಾವು ಕೈಗೂ ಹಾಕೊಂಡು ಕತೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಒಂದು ರೀತಿಯ ಮಗುವಿಗೆ ಮಾತು ಕಲಿಸ್ಲಿಕ್ಕೆ ಒಂದು ದಾರಿ, ಮಗುವಿಗೆ ಪ್ರಚೋದನೆ ಮಾಡಿ ಸಾಮಾಜೀಕರಣ ಮಾಡಲಿಕ್ಕೆ ಇದೊಂದು ದಾರಿಯಾಗುತ್ತೆ. ಈಗ ಇದಾದ ನಂತರ PP17 ಇದು ಮ್ಯಾಜಿಕ್ ಸ್ಲೇಟ್. ಈ ಸ್ಲೇಟಲ್ಲಿ ಮ್ಯಾಜಿಕ್ ಅಂದ್ರೆ ಮಾಂತ್ರಿಕವಾಗಿ ಏನಿಲ್ಲ, ಅಂದ್ರೆ ಇದು ಕೇವಲ ನಾವು ಏನಾದ್ರೂ ಬರೆದ್ರೆ ಅದನ್ನ ಅಲ್ಲಿಯೇ ಹಾಗೆ ಆ ಒಂದು ಬಟನ್ ಇದೆಯಲ್ಲ ಕೆಳಗಡೆ, ಅದನ್ನ ಆ ಕಡೆ ಈ ಕಡೆ ವೈಪ್ ಮಾಡಿದ್ರೆ ಅಂದ್ರೆ ಎಳೆದು ಬಿಟ್ರೆ ಅದು ಅಳಸಿ ಹೋಗುತ್ತೆ. ಅಳಸಿ ಹೋಗೋದ್ರಿಂದ ಮಗು ಏನೋ ಹೋಗ್ಬಿಡ್ತು, ಸಡನ್ನ ಖಾಲಿ ಆಗ್ಬಿಡ್ತು ಅಂತ ಕಾಣುತ್ತೆ. ನಾವೇನು ಅದ್ರ ಮೇಲೆ ಕೈ ಇಟ್ಟು ಮಾಡೋದಿಲ್ಲ, ಕೆಳಗಡೆಯಿಂದ ಅಲ್ಲಾಡಿಸ್ತೀವಿ, ವೈಪ್ ಮಾಡ್ತೀವಿ, ಆದ್ರಿಂದ ಅದು ಮ್ಯಾಜಿಕ್ ಸ್ಲೇಟ್ ಅಂತ ಹೇಳ್ತಾರೆ. ಇದರಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಬೇಗ ಬರೆದು ಬೇಗ ಅಳಿಸ್ಲಿಕ್ಕೆ ಕಲಿಸ್ಲಿಕ್ಕೆ ಒಂದು ಆಟ ಆಡ್ತಾ ಆಟ ಆಡ್ತಾ ಎಷ್ಟು ಸಲ ಬೇಕಾದ್ರೂ ಉಪಯೋಗಿಸ್ಬೋದು. ಅಂದ್ರೆ ಮಕ್ಕಳಿಗೆ ಮಜವಾಗಿ ಸಂತೋಷವಾಗಿ ಆಡ್ಕೊಂತ ಕಲಿಸ್ಲಿಕ್ಕೋಸ್ಕರ ಈ ಸ್ಲೇಟ್ ಇದೆ. ಇದಾದ ನಂತರ ಇಲ್ಲಿ ಆಲ್ಫಾಬೆಟ್ ಬೇರೆ ಬೇರೆ ಕ್ಯೂಬ್ಸ್ ಇದೆ, ABCD ಇವೆಲ್ಲ ಇದೆ. ಇದ್ರ ಒಡೆಗಡನೆ ಇದನ್ನ ಹೇಗೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಆಲ್ಫಾಬೆಟ್ ಕೆಳಗಡೆ ಒಂದು ಚಿತ್ರ ಇರುತ್ತೆ, ಇನ್ನೊಂದು ಭಾಗದಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನು ಜೋಡಿಸ್ಕೊಂತ ಜೋಡಿಸ್ಕೊಂತ ಹೋದ್ರೆ ಒಂದ್ ಏನಾದ್ರು ಕತೆ ಮಾಡೋದು, ಇಲ್ಲ ಆಲ್ಫಾಬೆಟ್ಸ್ ನಿಂದ ಈಗ ಆಪಲ್ ಅನ್ನೋದು ಇನ್ನೊಂದು ಸೈಡ್ ನಲ್ಲಿ ಇದೆ, ಹಾಗೆ ಒಂದೊಂದು ಆಲ್ಫಾಬೆಟ್ ಗೆ ಒಂದು ಶಬ್ದ ಹಾಗೆ ಮಾಡ್ಕೊಳ್ಲಿಕ್ಕೆ ಇದನ್ನು ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ ಇದ್ರ ಮೇಲೆ ಒಂದು ಒಂದು ಮಾಡಿ ಜೋಡಿಸುವಂತದ್ದು ಕಲಿಸ್ಬೋದು. ಎರಡನೇದಾಗಿ ಆ ಒಂದು ಅಕ್ಷರಕ್ಕೆ ಯಾವ ಶಬ್ದ ಬರುತ್ತೆ ಅಂತ ಹೇಳಿ ಕಲಿಸ್ಬೋದು. ಅಂದ್ರೆ ಪ್ರೊನೌನ್ಸಿಯೇಷನ್ ಅಂದ್ರೆ ಒಂದು ಉಚ್ಚಾರಣೆ ಕಲಿಸ್ಲಿಕ್ಕೆ ಸಹ ಇದನ್ನ ಉಪಯೋಗಿಸ್ಕೊಂಡು ಆ ರೀತಿಯಲ್ಲಿ ಪ್ರಚೋದನೆ ಮಾಡ್ಲಿಕ್ಕೆ, ಭ ಬಾಲ್ ಆ ರೀತಿಯಲ್ಲಿ ಉಚ್ಚಾರಣೆಗೆ ಇದು ಅನುಕೂಲ ಆಗುತ್ತೆ. ಈಗ ಇದರಲ್ಲಿ PP19 ವುಡನ್ ಲೇಸಿಂಗ್ ಶೂ. ವುಡನ್ ಲೇಸಿಂಗ್ ಶೂ ಅಂತ ಹೇಳಿದ್ರೆ ಇದು ಮಕ್ಕಳಿಗೆ ಕೈಯಲ್ಲಿ ಒಂದನ್ನು ಪೋಣಿಸಿ, ಈಗ ಶೂ ಹಾಕೋದಕ್ಕೆ ಶೂ ಲೇಸ್ ಇರುತ್ತಲ್ಲ ಅದನ್ನು ಕಟ್ಟಲಿಕ್ಕೆ ಒಂದ್ಗಡೆಯಿಂದ ಹಾಕಿ ಅದು ಇದೇ ರೀತಿಯಲ್ಲಿ ಹಾಕೋದು ಅಥವಾ ಏ ರೀತಿಯಲ್ಲಿ ಹಾಕಿ ಯಾವ ರೀತಿ ಅಳಿಬೇಕು, ಯಾವ ರೀತಿ ಕಟ್ಟಬೇಕು ಅಂದ್ರೆ ಇದು ಮಾಡೋದ್ರಿಂದ ಮಕ್ಕಳ ಕೈಯಲ್ಲಿ ಚುರುಕುತನ ಬರುತ್ತೆ ಮತ್ತೆ ಹಿಡಿತವನ್ನು ಬೆಳೆಸದಂತೆ ಆಗುತ್ತೆ. ಈ ಒಂದು ಹಿಡಿತವನ್ನು ಮತ್ತೆ ಇದನ್ನು ಬೆಳೆಸಲಿಕ್ಕೋಸ್ಕರ ವುಡನ್ ಲೇಸಿಂಗ್ ಶೂ ಅನ್ನು ಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ಬೇರೆ ಬೇರೆ ಆಟಗಳನ್ನ ಆಡ್ಲಿಕ್ಕೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಲೆಫ್ಟ್ ಮತ್ತೆ ರೈಟ್ ಯಾವ ರೀತಿ ಬೇರೆ ಬೇರೆ ಆಗಿರುತ್ತದೆ, ಲೆಫ್ಟ್ ಕಾಲ್ ಹೇಗಿದೆ ರೈಟ್ ಕಾಲ್ ಹೇಗಿದೆ ಅನ್ನೋದು ಸಹ ನಾವು ಹೇಳ್ಕೊಡ್ಬೋದು. ಇದಾದ ನಂತರ ರೌಂಡ್ ಇದು PP20 ರೌಂಡ್ ನೆಸ್ಲಿಂಗ್ ಕಪ್ಸ್. ಈ ಕಪ್ಸ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಬಣ್ಣ ಹೇಳ್ಕೊಡೋದಕ್ಕೆ, ಎರಡನೇದಾಗಿ ಒಂದು ಆಕೃತಿ ದೊಡ್ಡದು ಸಣ್ಣದು ಸಣ್ಣದು ಅಂತ ಹೇಳಿ ಕಲಿಸ್ಲಿಕ್ಕೆ, ಮೂರನೇದಾಗಿ ಇದನ್ನ ಒಂದರ ಮೇಲೆ ಒಂದು ಜೋಡಿಸೋದ್ರಿಂದ ಮಗು ತನ್ನ ಕೋಆರ್ಡಿನೇಷನ್ ಅನ್ನು ಬೆಳೆಸ್ಕೊಳ್ಳಿಕ್ಕೆ. ಅಂದ್ರೆ ಸರಿಯಾಗಿ ಇಟ್ಟಿದ್ರೆ ಸ್ವಲ್ಪ ಆಚೆಕೀಚೆ ಆದ್ರೆ ಕೆಳಗೆ ಬಿದ್ದು ಹೋಗುತ್ತೆ, ಬಿದ್ದು ಹೋಗ್ಬಾರ್ದು ಅಂದ್ರೆ ಸ್ವಲ್ಪ ಇಟ್ಟ ಮೇಲೆ ಅದನ್ನು ಒತ್ತಬೇಕು. ಅಂದ್ರೆ ಮಗುವಿಗೆ ಇದು ಸರಿಯಾಗಿ ಹಿಡಿತ ಹೇಗೆ ಬರುತ್ತೆ ಅನ್ನೋದಕ್ಕೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂದ್ರೆ ಮತ್ತೆ ಕೈ ಮತ್ತು ಕಣ್ಣಿನಲ್ಲಿ ಒಂದು ಹಿಡಿತ. ಯಾಕಂದ್ರೆ ನಮ್ಮ ಯಾವುದೋ ಕೆಲಸವು ಕೈಯಿಂದ ಮಾಡ್ಬೇಕಾದ್ರೆ ನಮ್ಮ ಕಣ್ಣು ಆ ಕಡೆ ದೃಷ್ಟಿ ಇರ್ಬೇಕಾಗತ್ತೆ, ಅದಕ್ಕೆ ಇದು ಒಂದು ಸಾಧನ ಆಗುತ್ತೆ. ಇದಾದ ನಂತರ ಈಗ ಇಲ್ಲಿ ಮಗುವಿನ ಅಥವಾ ಮನುಷ್ಯನ ಒಂದು ಮುಖದ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಮುಖದ ಚಿತ್ರದಲ್ಲಿ ಒಂದೊಂದು ಸಣ್ಣ ಸಣ್ಣ ಅಂಗಾಂಗಗಳು ಅಂದ್ರೆ ಮೂಗನ್ನು ಹೊರಗಡೆ ತೆಗೆದಿಡ್ಬಹುದು, ಬಾಯಿಯನ್ನು ಹೊರಗಡೆ ತೆಗೆದಿರ್ಬಹುದು, ಕಣ್ಣನ್ನು ಹೊರಗಡೆ ತೆಗೆದಿರ್ಬಹುದು, ಕಿವಿಯನ್ನು ಹೊರಗಡೆ ತೆಗೆದಿರ್ಬಹುದು. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಅಂಗಗಳಿದೆ ಅದಕ್ಕೆ ಏನ್ ಹೆಸರು ಹೇಳುತ್ತಾರೆ, ಅದು ಇಲ್ಲದಿದ್ರೆ ಎಷ್ಟು ಕೆಟ್ಟದಾಗ ಕಾಣುತ್ತೆ. ಅದರ ಜೊತೆಗೆ ನಮ್ಮ ಮಗುವಿಗೆ ಪ್ರತಿಯೊಂದು ಅಂಗಾಂಗಗಳ ಗುರುತುವಿಕೆ, ಅದರ ಹೆಸರು, ಮುಖದಲ್ಲಿರುವ ಅಂಗಾಂಗಗಳ ಗುರುತುವಿಕೆ ಮತ್ತು ಅದರ ಹೆಸರು ಹೇಳಲಿಕ್ಕೆ ಇದು ಒಂದು ಕಾರಣವಾಗುತ್ತೆ. ಇದು ಮಕ್ಕಳಿಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ, ನಾವು ಅವನ ಅಂಗಾಂಗವನ್ನು ನನ್ನ ಅಂಗಾಂಗವನ್ನು ಮುಟ್ಟೋದಕ್ಕಿಂತ ಬೇರೆ ಒಂದು ಚಿತ್ರದಿಂದ ತೋರಿಸೋದ್ರೆ ಮಗುವಿಗೆ ಹೋ ನನಗೂ ಕಣ್ಣಿದೆ, ಅಮ್ಮನಿಗೂ ಕಣ್ಣಿದೆ, ಇಲ್ಲಿ ಕಣ್ಣು ಈ ಒಂದು ಚಿತ್ರದಲ್ಲಿ ಹೀಗೆ ಕೊಟ್ಟಿದ್ದಾರೆ, ಅಮ್ಮನಿಗೂ ಮೂಗಿದೆ ನನಗೂ ಮೂಗಿದೆ ಈ ಚಿತ್ರದಲ್ಲಿ ಹೀಗಿದೆ ಅಂತ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಇದಾದ ನಂತರ ಈ ಎಲ್ಲ ವಿವರಣೆಗಳನ್ನ ನಮ್ಮ ಮಗುವಿಗೆ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಯಾವುದು ನೀರು ಕುಡಿಯುವಂತದ್ದು, ತಿಂಡಿ ತಿನ್ನುವಂತದ್ದು,
ಬಾತ್ರೂಮಿಗೆ ಹೋಗುವಂಥದ್ದು, ಪೈಖಾನೆಗೆ ಅಂದರೆ ವಾಶ್ರೂಮಿಗೆ ಹೋಗುವಂಥದ್ದು, ಅದಾದ ನಂತರ ಇನ್ನು ಹೇಳ್ಬೇಕಂತ ಹೇಳಿದ್ರೆ ಸ್ನಾನ ಮಾಡ್ಕೊಳ್ಳುವಂಥದ್ದು, ಹಾಗೇನೆ ತನ್ನ ಕೈ ಕಾಲುಗಳನ್ನು ಸರಿಯಾಗಿ ಹಿಡಿತದಲ್ಲಿ ಮಾಡುವಂಥ ಆಕ್ಟಿವಿಟೀಸ್ಗಳನ್ನು ಮಾಡುವಂಥದ್ದು, ಇದೆಲ್ಲದಕ್ಕೂ ಹೇಗೆ ಕಲಿಸ್ಬೇಕು ಅನ್ನೋದಕ್ಕೆ ವಿವರಣೆಗಳ ಒಂದು 9 ಪುಸ್ತಕಗಳಿವೆ. ಈ ಪುಸ್ತಕಗಳನ್ನ ಮಕ್ಕಳಿಗೆ ಯಾಕೆ ನಿಮ್ಗೆ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ, ಮಗುವಿಗೆ ನೀವು ಕಲಿಸ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು ಸಹ ನಿಧಾನವಾಗಿ ಒಂದು ಆಡ್ಕೊಂತ ಮಗುವಿನ ಅರ್ಥ ಮಾಡ್ಕೊಂಡು ಕಲಿಸ್ಲಿಕ್ಕೆ ಒಂದು ಸ್ಟೆಪ್ಸ್ ಅಂದ್ರೆ ಹಂತ ಹಂತವಾಗಿ ಹೇಳ್ಕೊಡುವಂತ ರೀತಿಯನ್ನ ಈ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಎಲ್ಲ ವಸ್ತುಗಳನ್ನು ಇಡ್ಲಿಕ್ಕೆ ನಿಮಗೆ ಒಂದು ಬ್ಯಾಗ್ ಇದೆ. ಈ ಬ್ಯಾಗ್ ತುಂಬಾ ಟ್ರಾಲಿ ಇರುತ್ತೆ, ಇದ್ರಂದ್ರೆ ಕೆಳಗಡೆ ಚಕ್ರ ಇದೆ, ಅದರಿಂದ ಎಳ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇದನ್ನು ನೀವು ಮನೆಯಲ್ಲಿ ಯಾವ ಮೂಲಲ್ಲಿಟ್ಟರು